ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಶ್ರೋತೃಗಳಿಗೆ ನಮಸ್ಕಾರ. ನಾವೀಗ ಕಲ್ಕಿ ಪುರಾಣದ ಮೂರನೆಯ ಅಂಶದಲ್ಲಿ ಆರನೆಯ ಅಧ್ಯಾಯದಲ್ಲಿದ್ದೇವೆ. ಕಲ್ಕಿಯು ಧರ್ಮಸ್ಥಾಪನೆಗಾಗಿ ಹೊರಟಿದ್ದಾನೆ. ತನ್ನ ತಂದೆಯು ಮಾಡಬೇಕೆಂದು ಆಶಿಸಿರುವಂತಹ ಅಶ್ವಮೇಧ ಯಾಗಕ್ಕೆ ದ್ರವ್ಯ ಸಂಗ್ರಹದ ನೆಪವನ್ನೇ ಇಟ್ಟುಕೊಂಡು ಆತ ಮೊದಲು ಕೀಟಕಪುರವನ್ನು ಆಕ್ರಮಿಸಿ ಅಲ್ಲಿದ್ದಂತಹ ಮ್ಲೇಚ್ಛರನ್ನು, ನಾಸ್ತಿಕವಾದಿಗಳನ್ನು ಸಂಹರಿಸುತ್ತಾನೆ. ಅವರನ್ನು ನಿಗ್ರಹಿಸಿದ ನಂತರ ಮುನಿಗಳ ಕೋರಿಕೆಯಂತೆಯೇ ಕುತೋಧರಿ ಎಂಬಂತಹ ರಾಕ್ಷಸಿಯನ್ನು, ಆಕೆಯ ಮಗನಾದ ವಿಕಂಜನನ್ನು ಸಹ ಸಂಹರಿಸುತ್ತಾನೆ. ಇದರಿಂದ ಲೋಕದಲ್ಲಿ ಧರ್ಮವನ್ನು ನೆಲೆಗೊಳಿಸಲು ಪ್ರಯತ್ನಿಸುತ್ತಿರುವಾಗ ಆತ ಹರಿದ್ವಾರಕ್ಕೆ ಬಂದಾಗ ಅಲ್ಲಿ ಮುನಿಗಳ ವೃಂದವು ಆತನನ್ನು ಎದುರುಗೊಳ್ಳುತ್ತದೆ. ಅವರೊಂದಿಗೆ ಇದ್ದಂತಹ ಮರು ಮತ್ತು ದೇವಾಪಿ ಎಂಬ ಸೂರ್ಯವಂಶ ಹಾಗೂ ಚಂದ್ರವಂಶದ ರಾಜರುಗಳು ತಮ್ಮ ಪರಿಚಯವನ್ನು ಹೇಳಿಕೊಂಡು ತಾವು ಋಷಿ ಜೀವನವನ್ನು ನಡೆಸುತ್ತಿರುವುದಾಗಿ ಹೇಳುತ್ತಾರೆ. ಅವರಲ್ಲಿ ಮತ್ತೆ ಪರಾಕ್ರಮವನ್ನು ತುಂಬಿ ಅವರಲ್ಲಿ ಸೂರ್ಯವಂಶದವನಾದಂತಹ ಮರುವನ್ನು ಅಯೋಧ್ಯಾನಗರಿಯಲ್ಲಿಯೂ, ಚಂದ್ರವಂಶದವನಾದಂತಹ ದೇವಾಪಿಯನ್ನು ಆತನ ಪೂರ್ವಜರ ಹಸ್ತಿನಾವತಿಯಲ್ಲಿಯೂ ಪಟ್ಟಾಭಿಷಿಕ್ತನಾಗುವಂತೆ ಮಾಡಿ ಅವರಿಬ್ಬರ ವಿವಾಹ ಕಾರ್ಯವನ್ನು ಕಲ್ಕಿಯು ನೆರವೇರಿಸುತ್ತಾನೆ. ತದನಂತರದಲ್ಲಿ ಕೃತಯುಗಾಭಿಮಾನಿ ದೇವತೆಯು ಸನ್ಯಾಸಿಯ ರೂಪದಲ್ಲಿ ಬಂದು ಯಾವ ರೀತಿಯಾಗಿ ಮನ್ವಂತರಗಳು, ಯುಗಗಳು ಬದಲಾಗುತ್ತವೆ, ಈಗ ಕೃತಯುಗವು ಆರಂಭವಾಗುವ ಸಮಯ ಎಂಬುದನ್ನು ಕಲ್ಕಿಗೆ ನೆನಪಿಸುತ್ತಾನೆ. ಅದನ್ನು ಮೊದಲೇ ತಿಳಿದಿರುವಂತಹ ಕಲ್ಕಿಯು ಆ ಕಾರಣಕ್ಕಾಗಿ ಕಲಿಯುಗವನ್ನು ಅಂತ್ಯಗೊಳಿಸುವ ಉದ್ದೇಶದಿಂದ, ಕಲಿಪುರುಷನನ್ನು ಸಂಹರಿಸುವ ಉದ್ದೇಶದಿಂದ ಹೊರಡುತ್ತಾನೆ. ಸೂತ ಮಹರ್ಷಿಯು ಕಥೆಯನ್ನು ಮುಂದುವರಿಸುತ್ತಿದ್ದಾನೆ. ಈ ರೀತಿಯಾಗಿ ಕಲ್ಕಿಯು ಹೇಳಲು ಆ ಮಾತನ್ನು ಕೇಳಿ ಮರು ಮತ್ತು ದೇವಾಪಿಗಳು ವಿವಾಹಗಳನ್ನು ಮಾಡಿಕೊಂಡು ರಥಾರೂಢರಾಗಿ ಕಲ್ಕಿಯ ಬಳಿಗೆ ಬಂದರು. ಇಂದ್ರನೇ ಕಳಿಸಿದಂತಹ ರಥವನ್ನು ಅವರಿಗೆ ಕಲ್ಕಿಯು ಕೊಟ್ಟಿರುವನಲ್ಲ, ಅದನ್ನೇ ಏರಿ ಅವರು ಕಲ್ಕಿಯ ಬಳಿಗೆ ಬರುತ್ತಾರೆ. ಶೂರರಾದ ಮರು ಮತ್ತು ದೇವಾಪಿಗಳು ಅನೇಕ ಆಯುಧಗಳನ್ನು ಧರಿಸಿದ ಸೈನಿಕರಿಂದ ಆವರಿಸಲ್ಪಟ್ಟವರಾಗಿಯೂ, ಕೈಚೀಲಗಳನ್ನು ಧರಿಸಿದವರಾಗಿಯೂ, ಬದ್ಧಹಸ್ತರಾಗಿಯೂ, ತಲೆಯಲ್ಲಿ ಕಬ್ಬಿಣದ ಟೋಪಿಗಳನ್ನು ಧರಿಸಿದವರಾಗಿಯೂ, ಧನುರ್ಧಾರಿಗಳಾಗಿಯೂ ಇರುವ ಆರು ಅಕ್ಷೋಹಿಣಿ ಸೈನ್ಯಗಳಿಂದ ಕೂಡಿ ಭೂಮಿಯನ್ನು ಅಲುಗಾಡಿಸುವಂತೆ ಮಾಡಿದರು. ವಿಶಾಖಯೂಪರಾಜನು ಅನೇಕ ಲಕ್ಷ ಆನೆಗಳಿಂದಲೂ, 1,000,000 ಸಂಖ್ಯಾಕವಾದಂತಹ ಕುದುರೆಗಳಿಂದಲೂ, 7,000 ರಥಗಳಿಂದಲೂ ಕೂಡಿಕೊಂಡಿದ್ದನು. ಯುದ್ಧಕ್ಕೆ ಸಿದ್ಧರಾಗಿಯೂ, ಧನುರ್ಧಾರಿಗಳಾಗಿಯೂ, ಗಾಳಿಯಿಂದ ಹಾರುತ್ತಿರುವ ಉತ್ತರಿಯ ಮತ್ತು ರುಮಾಲುಗಳುಳ್ಳ 2,00,000 ಕಾಲಾಳುಗಳಿಂದಲೂ ಕೂಡಿಕೊಂಡಿದ್ದನು. ಶತ್ರುನಾಶಕನಾದ ಕಲ್ಕಿಯು ಅನೇಕ 1,000,000 ಕೆಂಪು ಕುದುರೆಗಳಿಂದಲೂ, 500 ಮಹಾರಥಗಳಿಂದಲೂ, ಮದಿಸಿದ 1,00,000 ಆನೆಗಳಿಂದಲೂ, 2 ಅಕ್ಷೋಹಿಣಿ ಸೇನೆಗಳಿಂದಲೂ ಸಹ ಕೂಡಿ ಸ್ವರ್ಗಲೋಕದಲ್ಲಿ ದೇವಸೇನೆಯಿಂದ ಕೂಡಿದ ದೇವೇಂದ್ರನಂತೆ ಪ್ರಕಾಶಿಸಿದನು. ಜಗತ್ತಿಗೆ ಸ್ವಾಮಿಯಾದ ಮತ್ತು ಪ್ರಭುವಾದ ಕಲ್ಕಿಯು ಸಹೋದರರಿಂದಲೂ, ಸ್ನೇಹಿತರಿಂದಲೂ ಮತ್ತು ಸೈನಿಕರಿಂದಲೂ ಸಹ ಕೂಡಿ ಸಂತೋಷವುಳ್ಳವನಾಗಿ ದಿಗ್ವಿಜಯಕ್ಕೋಸ್ಕರ ಹೊರಟನು. ಆ ಸಮಯದಲ್ಲಿ ಕಲಿಯಿಂದ ತಿರಸ್ಕರಿಸಲ್ಪಟ್ಟ ಧರ್ಮದೇವನು ಬ್ರಾಹ್ಮಣನ ವೇಷವನ್ನು ತಾಳಿ ತನ್ನ ಪರಿಜನರೊಂದಿಗೆ ಕಲ್ಕಿಯ ಬಳಿಗೆ ಬರುತ್ತಾನೆ. ಆ ಧರ್ಮದೇವನು ತನ್ನ ಪುತ್ರರಾದ ಸತ್ಯ, ಪ್ರಸಾದ, ಅಭಯ, ಸುಖ, ಮುದ, ಯೋಗ, ಅರ್ಥ, ಸ್ಮೃತಿ, ಕ್ಷೇಮ, ಪ್ರತಿಶ್ರಯ ಇವರೊಂದಿಗೂ, ನಾರಾಯಣನ ಅಂಶರಾದ ಮತ್ತು ತಪಸ್ವಿಗಳಾದ ನರನಾರಾಯಣರೊಂದಿಗೂ, ಸ್ತ್ರೀಯರೊಂದಿಗೂ ಸೇರಿ ಕಲ್ಕಿಯ ಬಳಿಗೆ ಬರುತ್ತಾನೆ. ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯೋನ್ನತಿ, ಬುದ್ಧಿ, ಮೇಧ, ತಿತಿಕ್ಷಾ, ಶ್ರೀಮೂರ್ತಿ ಮುಂತಾದ ಧರ್ಮಪಾಲಕರಾದ ಧರ್ಮನ ಸ್ತ್ರೀಯರು ಕಲಿಯಿಂದ ತಮಗೆ ಉಂಟಾದ ದುರವಸ್ಥೆಯನ್ನು ತಿಳಿಸಲು ಧರ್ಮನೊಂದಿಗೆ ಬರುವರು. ಕಲ್ಕಿಯು ಬ್ರಾಹ್ಮಣನ ವೇಷದಿಂದ ಬಂದಿರುವ ಧರ್ಮನನ್ನು ಪಾದ್ಯಾದಿಗಳಿಂದ ವಿನಯಪೂರ್ವಕವಾಗಿ ಪೂಜಿಸಿ ಧರ್ಮನನ್ನು ಕುರಿತು ಹೀಗೆಂದು ಹೇಳಿದನು. ಸ್ತ್ರೀಯರಿಂದಲೂ ಪುತ್ರರಿಂದಲೂ ಕೂಡಿ ಇಲ್ಲಿಗೆ ಬಂದಿರುವ ನೀನು ಯಾರು? ಯಾವ ಕಾರಣದಿಂದ ಇಲ್ಲಿಗೆ ಬಂದಿರುವೆ? ನಿನ್ನನ್ನು ನೋಡಿದರೆ ನಷ್ಟವಾದ ಪುಣ್ಯವುಳ್ಳ ಗೃಹದೇವನಂತೆ ತೋರುತ್ತಿರುವೆ. ಯಾವ ದೇಶದ ರಾಜನಿಂದ ನಿನಗೆ ತೊಂದರೆಯಾಗಿದೆ? ಇದೆಲ್ಲವನ್ನೂ ನಿಜವಾಗಿ ಹೇಳು.
ನಾಸ್ತಿಕರಿಂದ ತಿರಸ್ಕರಿಸಲ್ಪಟ್ಟ ಸಾಧುಗಳಾದ ವಿಷ್ಣು ಭಕ್ತರಂತೆ ನಿನ್ನ ಪತ್ನಿ ಮತ್ತು ಪುತ್ರರು ದೀನರಾಗಿಯೂ ಬಲಹೀನರಾಗಿಯೂ ತೋರುವರು. ಇದಕ್ಕೆ ಕಾರಣವೇನು? ಈ ರೀತಿಯಾಗಿ ಪದ್ಮಾಪತಿಯಾದ ಕಲ್ಕಿಯು ಹೇಳಿದ ಮಾತನ್ನು ಕೇಳಿ ಅನಾಥನಾಗಿಯೂ ಬಹಳ ಭೀತಿಗೊಂಡವನಾಗಿಯೂ ಇರುವ ಧರ್ಮನು ತನ್ನ ಸುಖವನ್ನು ಸ್ಮರಿಸುತ್ತಾ ದಯಾಳುವಾದ ಹರಿಯನ್ನು ಸ್ತುತಿಸಿ ನಮಸ್ಕರಿಸಿ ಪೂಜಿಸಿ ಅಂಜಲಿಬದ್ಧರಾದ ತನ್ನ ಪುತ್ರ ಸ್ತ್ರೀಯರು ಮತ್ತು ಪರಿವಾರದೊಂದಿಗೆ ಕೂಡಿ ಹೀಗೆಂದು ಹೇಳಿದನು. ಓ ಕಲ್ಕಿಯೇ, ನನ್ನ ವೃತ್ತಾಂತವನ್ನು ಹೇಳುವೆನು. ನಾನು ನಿನ್ನ ವಕ್ಷಸ್ಥಳದಿಂದ ಹುಟ್ಟಿದ ಬ್ರಹ್ಮಸ್ವರೂಪಿಯಾದಂತಹ ಧರ್ಮನಾಗಿರುವೆನು. ಸಮಸ್ತ ಪ್ರಾಣಿಗಳಿಗೂ ಬೇಕಾದ ಇಷ್ಟಾರ್ಥಗಳನ್ನು ಕೊಡುವವನಾಗಿಯೂ ದೇವತೆಗಳಿಗೆ ಮುಂದಾಳಾಗಿಯೂ ಇರುವೆನು. ಹವ್ಯ ಕವ್ಯ ಮುಂತಾದ ಕರ್ಮಗಳಿಗೆ ಫಲವನ್ನು ಕೊಡುವ ಪ್ರಭುವಾಗಿರುವೆನು. ಲೋಕದಲ್ಲಿ ನನ್ನನ್ನು ಸೇವಿಸುವವರಿಗೆ, ಅಂದರೆ ಯಾರು ಧರ್ಮವನ್ನು ಆಚರಿಸುವವರು ಅಂತಹವರಿಗೆ ಸತ್ಕೀರ್ತಿಯನ್ನು ಉಂಟು ಮಾಡುತ್ತಾ ಪ್ರಪಂಚದಲ್ಲಿ ನಿನ್ನ ಅಪ್ಪಣೆಯಂತೆ ತಿರುಗುತ್ತಲಿರುವೆನು. ಶಕ ಕಾಂಭೋಜ ಶಬರರೇ ಮುಂತಾದ ನಾಸ್ತಿಕರಿಂದ ಕೂಡಿದ ಕಲಿಯು ನನ್ನನ್ನು ಕಾಲಮಹಿಮೆಯಿಂದ ತಿರಸ್ಕರಿಸಿದನು. ಆ ಕಾರಣದಿಂದಾಗಿ ಧರ್ಮವು ಅವನತಿಯನ್ನು ಹೊಂದುತ್ತಿದೆ. ನಾವು ಸಂಸಾರವೆಂಬ ಪ್ರಳಯಾಜ್ಞೆಯಿಂದ ತಪ್ತರಾದ ಸಾಧುಗಳಂತೆ ನಿನ್ನ ಪಾದ ಸಮೀಪಕ್ಕೆ ಶರಣಾಗತರಾಗಿ ಬಂದಿರುವೆವು. ಧರ್ಮನು ಹೇಳಿದ ಅಪರೂಪವಾದ ಉಕ್ತಿಗಳಿಂದ ಸಂತುಷ್ಟನಾದ ಪಾಪನಾಶಕನೂ ಶ್ರೀಮಂತನೂ ಆದ ಕಲ್ಕಿಯು ನಿಧಾನವಾಗಿ ಧರ್ಮನನ್ನು ಸಂತೋಷಗೊಳಿಸುತ್ತಾ ಹೀಗೆ ಹೇಳಿದನು. ಓ ಧರ್ಮಪುರುಷನೇ, ಈ ಕೃತಯುಗನನ್ನು ನೋಡು. ಸೂರ್ಯವಂಶದಲ್ಲಿ ಹುಟ್ಟಿದ ಮರುವನ್ನು ನೋಡು. ಕಲಿಯ ಉಪದ್ರವವನ್ನು ಸಹಿಸಲಾರದೆ ಬ್ರಹ್ಮನು ನನ್ನನ್ನು ಪ್ರಾರ್ಥಿಸಲು ನಾನು ಕಲ್ಕಿ ರೂಪದಿಂದ ಅವತರಿಸಿ ಕೀಕಟದಲ್ಲಿರುವ ಬೌದ್ಧರನ್ನು ನಾಶ ಮಾಡಿರುವ ನನ್ನನ್ನು ಹರಿ ಎಂದು ತಿಳಿದು ಸುಖಿಯಾಗು. ನಿನಗೆ ಕಷ್ಟವನ್ನು ಕೊಡುವ ವಿಷ್ಣು ದ್ವೇಷಿಗಳನ್ನು ಮತ್ತು ಇತರ ನಾಸ್ತಿಕರನ್ನು ಸಹ ಸಂಹರಿಸಲು ನಾನು ಸೇನಾ ಸಹಿತನಾಗಿ ಹೋಗುವೆನು. ಸತ್ಯ ಸ್ವರೂಪಿಯಾದ ನಾನು ಇರಲು ನಿನಗೆ ಹೆದರಿಕೆಯು ಯಾರಿಂದ ತಾನೇ ಉಂಟಾಗುತ್ತದೆ? ನಿನಗೆ ಮೋಹವೂ ಸಹ ಎಲ್ಲಿ? ನೀನು ಯಜ್ಞ ದಾನ ತಪಸ್ಸು ಇವುಗಳಿಂದ ಕೂಡಿಕೊಂಡು ಲೋಕದಲ್ಲಿ ನಿರ್ಭಯನಾಗಿ ಸಂಚರಿಸು. ಅಂದರೆ ಧರ್ಮವು ಕಲಿಪುರುಷನ ಹೆದರಿಕೆಯಿಂದ ಸಂಪೂರ್ಣವಾಗಿ ಅಡಗಿ ಹೋದಂತಹ ಕಲಿಯುಗದ ಅಂತಿಮ ಸ್ಥಿತಿಯಲ್ಲಿ ಕಲ್ಕಿಯು ಭರವಸೆಯನ್ನು ಕೊಟ್ಟು ನೀನು ಇನ್ನು ಮುಂದೆ ತಲೆ ಎತ್ತಿಕೊಂಡು ವಿಜೃಂಭಣೆಯಿಂದ ಸಂತೋಷವಾಗಿ ಲೋಕದಲ್ಲ ಸಂಚರಿಸುವವನಾಗು ಎಂದು ಹೇಳುತ್ತಿದ್ದಾನೆ. ಜಗತ್ ಅಂದರೆ ಇದನ್ನು ಸಾಂಕೇತಿಕವಾಗಿ ತೆಗೆದುಕೊಳ್ಳಬೇಕು. ಆತನ ಪತ್ನಿಯರ ಹೆಸರಾಗಲಿ ಪುತ್ರರ ಹೆಸರಾಗಲಿ ತಾವು ಗಮನಿಸಿದರೆ ಅದರಲ್ಲಿ ಅರ್ಥವಾಗುತ್ತದೆ ಯಾವ ರೀತಿ ಧರ್ಮವನ್ನು ಎತ್ತಿ ಹಿಡಿಯುವ ಸಲುವಾಗಿ ಕಲ್ಕಿಯು ಮುಂದಿನ ಕಾರ್ಯಗಳನ್ನು ನೆರವೇರಿಸುತ್ತಿದ್ದಾನೆ ಎಂಬುದು. ಜಗತ್ತಿಗೆ ಹಿತವನ್ನು ಉಂಟು ಮಾಡುವ ಧರ್ಮನೇ, ನಾನು ದಿಗ್ವಿಜಯಕ್ಕಾಗಿ ಹೊರಡುವೆನು. ನೀನು ಪುತ್ರ ಬಂಧು ಸಹಿತನಾಗಿ ಶತ್ರುಗಳನ್ನು ಜಯಿಸಲು ನನ್ನ ಜೊತೆಯಲ್ಲಿ ಬರುವವನಾಗು. ಕಲ್ಕಿಯು ಹೇಳಿದ ಮಾತನ್ನು ಕೇಳಿ ಧರ್ಮನು ಸಂತೋಷಗೊಂಡು ಸಿದ್ಧಾಶ್ರಮದಲ್ಲಿ ತನ್ನ ಪರಿವಾರವನ್ನು ಮತ್ತು ಸ್ತ್ರೀಯರನ್ನು ಇಟ್ಟು ಆ ಕಾರಣದಿಂದಾಗಿ ಕರುಣೆ ದಯೆ ಎಂಬಂತಹ ಧರ್ಮನ ಸ್ತ್ರೀಯರೆಲ್ಲರನ್ನು ಯೋಗ್ಯವಾದಂತಹ ಸಿದ್ಧಾಶ್ರಮದಲ್ಲಿ ನೆಲೆಗೊಳಿಸುತ್ತಾನೆ. ಅವರು ಅಲ್ಲಿ ಇರಲಿಕ್ಕೆ ಯೋಗ್ಯರಾಗಿರುತ್ತಾರೆ. ಹಾಗೂ ತನ್ನ ಪುತ್ರರನ್ನು ತನ್ನ ಇತರ ಪರಿವಾರವನ್ನು ಕರೆದುಕೊಂಡು ತನ್ನ ಆಧಿಪತ್ಯವನ್ನು ಸ್ಮರಿಸುತ್ತಾ ಕಲ್ಕಿಯೊಡನೆ ಯುದ್ಧಕ್ಕೆ ಹೊರಡಲು ನಿಶ್ಚಯಿಸಿದನು. ಧರ್ಮನು ಸತ್ಕಾರಗಳಿಂದ ಯುದ್ಧಕ್ಕೆ ಹೀಗೆ ಸಿದ್ಧನಾದನು. ವೇದಗಳೆಂಬ ರಥವುಳ್ಳವನಾದನು. ಧರ್ಮವು ವೇದಗಳೆಂಬ ಜ್ಞಾನದ ರಥವನ್ನು ಏರಿತಾನೆ ಬರುವುದು. ಅನೇಕ ವಿಧವಾದ ಶಾಸ್ತ್ರ ವಿವೇಚನೆಗಳೇ ಧರ್ಮನಿಗೆ ಬಾಣಗಳು. ಸಂಕಲ್ಪವೆಂಬುದು ಧನುಸ್ಸಾಗಿತು. ಸಪ್ತ ಸ್ವರಗಳೇ ಕುದುರೆಗಳಾದವು. ಬ್ರಾಹ್ಮಣರೇ ಸಾರಥಿಗಳಾದರು. ವನ್ಹಿಯು ಆಶ್ರಯನು. ಜ್ಯೋತಿಷ್ಠೋಮಾದಿ ನಾನಾ ವಿಧವಾದ ಕರ್ಮಗಳು ಆ ಸೈನ್ಯಗಳು. ಈ ರೀತಿಯಾದ ಯುದ್ಧ ಸಾಧನಗಳನ್ನು ಯಜ್ಞ ದಾನ ತಪಸ್ಸು ಸತ್ಪಾತ್ರ ಇವುಗಳಿಂದಲೂ ಯಮ ನಿಯಮಗಳಿಂದಲೂ ಸಹ ಕೂಡಿ ಧರ್ಮನು ಯುದ್ಧಕ್ಕೆ ಹೊರಟನು. ಕಲ್ಕಿಯು ಖಶಕರನ್ನು ಕಾಂಬೋಜರನ್ನು ಶಬರ ಬರ್ಬರರನ್ನು ಸಹ ಸಂಹರಿಸಲು ಕಲಿಯ ವಾಸಸ್ಥಾನಕ್ಕೆ ಹೋದನು. ಆ ಕಲಿಯ ಗೃಹದಲ್ಲಿ ಅನೇಕ ಭೂತಪ್ರೇತಗಳು ನಾಯಿಗಳು ವಾಸಿಸುತ್ತಿದ್ದವು. ಗೋಮಾಂಸದಿಂದ ದುರ್ಗಂಧವುಳ್ಳದ್ದಾಗಿಯೂ ಕಾಗೆ ಗೂಬೆ ನರಿಗಳುಳ್ಳದ್ದಾಗಿದ್ದಿತು ಆ ಕಲಿಯ ಗೃಹವು. ಅಲ್ಲಿರುವವರು ಸ್ತ್ರೀಯರೊಂದಿಗೆ ಜೂಜಾಡುತ್ತಲೂ ಜಗಳ ಮಾಡುತ್ತಲೂ ವ್ಯರ್ಥವಾದ ಜಗಳಗಳನ್ನು ಆಡುತ್ತಲೂ ವಾಕ್ಕಲಹಗಳನ್ನು ಮಾಡುತ್ತಲೂ ಇದ್ದರು.
ಆ ಕಲಿಯ ಘೋರವಾದ ಗ್ರಹವು ಜಗತ್ತಿಗೆ ಭೀತಿಯನ್ನು ಉಂಟು ಮಾಡುವುದಾಗಿಯೂ ಇದ್ದಿತು. ಆ ಗ್ರಹಸ್ವಾಮಿಯಾದ ಕಲಿಯು ಕಲ್ಕಿಯು ಯುದ್ಧಕ್ಕೆ ಬಂದ. ನೆನಪಿರಲಿ, ಕಲಿಯು ಕಲಿಪುರುಷನು, ಆತನ ಕಾರಣದಿಂದಾಗಿ ಕಲಿಯುಗವು ನಡೆಯುತ್ತಿರುವುದು. ಆ ಕಲಿಯು ಕಲ್ಕಿಯು ಯುದ್ಧಕ್ಕೆ ಬಂದ ವಿಚಾರವನ್ನು ತಿಳಿದು ಸಿಟ್ಟಿನಿಂದ ಗೂಬೆಗಳಿಂದ ಆವೃತವಾದ ರಥವನ್ನು ಹತ್ತಿ ತನ್ನ ಮಕ್ಕಳು ಮೊಮ್ಮಕ್ಕಳುಗಳೊಡನೆ ವಿಷಸನವೆಂಬ ತನ್ನ ಪಟ್ಟಣದಿಂದ ಯುದ್ಧಕ್ಕೆ ಹೊರಟನು. ಧರ್ಮನು ಕಲಿಯನ್ನು ನೋಡಿ ಕಲ್ಕಿಯ ಮಾತಿನಂತೆ ಋಷಿಗಳೊಂದಿಗೆ ಸೇರಿ ಕಲಿಯೊಡನೆ ಯುದ್ಧವನ್ನು ಮಾಡಿದನು. ರಣರಂಗದಲ್ಲಿ ದಂಭನು ಋತನನ್ನು, ಪ್ರಸಾದವು ಲೋಭವನ್ನು, ಕ್ರೋಧವು ಅಭಯವನ್ನು, ಸುಖವು ಭಯವನ್ನು ಕರೆದು ಯುದ್ಧ ಮಾಡಿದರು. ಅಂದರೆ ಯಾವ ರೀತಿಯಾಗಿ ಒಬ್ಬರು ಪರಸ್ಪರರಾಗಿ, ಯಾವ ಕಲಿಯ ಕೆಟ್ಟ ಗುಣಗಳು ಆತನ ಸಹಚರರಾಗಿರುವರು, ಅದೇ ರೀತಿ ಧರ್ಮನ ಒಳ್ಳೆಯ ಸ್ವಭಾವಗಳು ಅಂದರೆ ಪ್ರಸಾದ, ಅಭಯ, ಸುಖ, ಋತ, ಇವರುಗಳು ಕಾಲಕ್ರಮವಾಗಿ ಅಂದರೆ ಅದಕ್ಕೆ ತಕ್ಕಂತೆಯೇ ದಂಭ, ಲೋಭ, ಕ್ರೋಧ ಮತ್ತು ಭಯ ಇವರುಗಳ ವಿರುದ್ಧ ಯುದ್ಧ ಮಾಡುತ್ತಾರೆ. ನಿರಯನು ಮುದದೊಂದಿಗೆ ನಾನಾ ವಿಧವಾದಂತಹ ಆಯುಧಗಳಿಂದ ಯುದ್ಧವನ್ನು ಮಾಡಿದನು. ಆದಿಯು ಯೋಗದೊಂದಿಗೂ, ವ್ಯಾಧಿಯು ಬಲಶಾಲಿಯಾದ ಕ್ಷೇಮದೊಂದಿಗೂ, ಗ್ಲಾನಿಯು ಪ್ರಶ್ರಯದೊಡನೆಯೂ, ಜರೆಯು ಸ್ಮೃತಿಯೊಡನೆಯೂ ಸಹ ಕರೆದು ಯುದ್ಧವನ್ನು ಮಾಡಿದರು. ಈ ರೀತಿಯಾಗಿ ಪರಸ್ಪರರಿಗೆ ಬಹಳ ಭಯಂಕರವಾಗಿಯೂ ತೀವ್ರವಾಗಿಯೂ ಇರುವ ಯುದ್ಧವು ನಡೆಯಿತು. ಅಂದರೆ ಯಾವುದನ್ನು ಯಾವುದರಿಂದ ನಾವು ಗೆಲ್ಲಬೇಕು ಎಂಬುದನ್ನು ಸಹ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚಿಸಿದರೆ ತಾವು ಗಮನಿಸಬಹುದು. ಈ ಯುದ್ಧವನ್ನು ನೋಡಲು ಬ್ರಹ್ಮಾದಿ ದೇವತೆಗಳು ಪರಿವಾರದೊಡನೆ ಆಕಾಶದಲ್ಲಿ ಬಂದು ನೆರೆದರು. ಮರುವು ಪರಾಕ್ರಮಿಗಳಾದ ಖಶ ಕಾಂಬೋಜರೊಡನೆ ಯುದ್ಧ ಮಾಡಿದನು. ದೇವಾಪಿಯು ಚೀನರೊಂದಿಗೂ, ಬರ್ಬರರೊಂದಿಗೂ ಮತ್ತು ಅವರ ಗಣಗಳೊಂದಿಗೂ ಸಹ ರಣರಂಗದಲ್ಲಿ ಯುದ್ಧವನ್ನು ಮಾಡಿದನು. ವಿಶಾಖಯೂಪರಾಜನು ನಾನಾ ವಿಧವಾದ ದಿವ್ಯವಾದ ಶಸ್ತ್ರಗಳನ್ನು ಧರಿಸಿ ಕಿರಾತರೊಡನೆಯೂ ಮತ್ತು ಚಾಂಡಾಲರೊಡನೆಯೂ ಸಹ ಯುದ್ಧವನ್ನು ಮಾಡಿದನು. ಅಣ್ಣ ತಮ್ಮಂದಿರಾದ ಆ ಕೋಕ ವಿಕೋಕರು ಬ್ರಹ್ಮನ, ಇವರು ರಾಕ್ಷಸರು, ಕೋಕ ವಿಕೋಕರು ಬ್ರಹ್ಮನ ವರದಿಂದ ಗರ್ವಿತರಾಗಿಯೂ, ರಾಕ್ಷಸ ಶ್ರೇಷ್ಠರಾಗಿಯೂ, ಕೊಬ್ಬಿದವರಾಗಿ, ಯುದ್ಧದಲ್ಲಿ ನಿಪುಣರಾಗಿಯೂ, ಒಂದೇ ರೂಪದವರಾಗಿಯೂ, ಪರಾಕ್ರಮಿಗಳಾಗಿಯೂ, ದೇವತೆಗಳಿಗೂ ಸಹ ಭೀತಿಯನ್ನು ಉಂಟು ಮಾಡುವವರಾಗಿ ಇದ್ದರು ಮತ್ತು ನಡೆದುಕೊಂಡು ಹೋಗಿ ಗದೆಯಿಂದ ಯುದ್ಧ ಮಾಡುವವರಾಗಿಯೂ, ಎಲ್ಲ ದಿಕ್ಕುಗಳನ್ನು ಜಯಿಸಿದವರಾಗಿಯೂ, ಸೇನೆಯುಳ್ಳವರಾಗಿಯೂ, ಒಂದು ಕಾಲದಲ್ಲಿ ಮೃತ್ಯುವನ್ನೂ ಸಹ ಯುದ್ಧದಲ್ಲಿ ಸೋಲಿಸಿದವರಾಗಿಯೂ ಇದ್ದ ಅವರು ಈಗ ಮರಣವಶರಾಗಿಯೂ ಇದ್ದರು. ಕಲ್ಕಿಯು ಸೇನೆಯೊಡನೆ ಕೂಡಿ ಆ ಕೋಕ ವಿಕೋಕರೆಂಬ ರಾಕ್ಷಸರೊಡನೆ ಯುದ್ಧವನ್ನು ಮಾಡಿದನು. ಮಂಗಳಕರವಾದ ಕಲ್ಕಿ ಸೇನೆಗಳು ಮಾಡಿದ ಯುದ್ಧವು ತುಂಬ ಸಂಕುಲವಾಗಿದ್ದಿತು. ಕುದುರೆಗಳ ಹ್ರೇಷಿತ ಧ್ವನಿಯಿಂದಲೂ, ಆನೆಗಳ ಬ್ರಹ್ಮಿತ ಕೂಗಿನಿಂದಲೂ ಮತ್ತು ದಂತಗಳ ತಿಕ್ಕಾಟದಿಂದ ಉಂಟಾದ ಶಬ್ದಗಳಿಂದಲೂ, ಧನುಷ್ಠಂಕಾರಗಳಿಂದಲೂ, ವೀರರ ಸಿಂಹನಾದಗಳಿಂದಲೂ, ತೋಳುಗಳ ಶಬ್ದದಿಂದಲೂ, ಹಸ್ತಗಳ ಶಬ್ದದಿಂದಲೂ ಸಹ ಸಮಸ್ತ ದಿಕ್ಕುಗಳು ತುಂಬಿದವು. ಜನಗಳು ಸುಖವಿಲ್ಲದವರಾದರು. ಸ್ವರ್ಗದಲ್ಲಿ ದೇವತೆಗಳು ಭಯಭ್ರಾಂತರಾಗಿ ದಾರಿ ತಪ್ಪಿ ನಡೆದರು. ಪಾಶದಂಡಗಳಿಂದಲೂ, ಖಡ್ಗ ಶಕ್ತಿಯಾಯುಧ, ಯುಷ್ಟ್ಯಾಯುಧ ಶೂಲಾಯುಧಗಳಿಂದಲೂ, ಗದೆ ಬಾಣಗಳಿಂದಲೂ ಕತ್ತರಿಸಲ್ಪಟ್ಟ ತೋಳು ಕಾಲು ಸೊಂಟವುಳ್ಳ ವೀರರು 100 ಕೋಟಿಗಟ್ಟಲೆಯಾಗಿ ರಣರಂಗದಲ್ಲಿ ಬಿದ್ದು ಮೃತಪಟ್ಟರು. ಇಲ್ಲಿಗೆ ಶ್ರೀ ಕಲ್ಕಿ ಪುರಾಣದಲ್ಲಿ 3ನೆಯ ಅಂಶದಲ್ಲಿ ಕಲ್ಕಿಯ ಸೇನೆಯು ಯುದ್ಧಕ್ರಮವನ್ನು ವರ್ಣಿಸಿರುವ 6ನೆಯ ಅಧ್ಯಾಯವು ಮುಗಿದುದು. ಸಹಜವಾಗಿಯೇ ಬಾಕಿ ಎಲ್ಲ ಯುಗಗಳ ಸಂಧಿಯ ಕಾಲದಲ್ಲಿ, ಅಂದರೆ ಕೃತಯುಗದಿಂದ ತ್ರೇತಾಯುಗಕ್ಕೆ ಬರುವಾಗ, ತ್ರೇತಾಯುಗದಿಂದ ದ್ವಾಪರ ಯುಗಕ್ಕೆ ಬರುವಾಗ, ಕ್ರಮವಾಗಿ ಧರ್ಮವು ಹಂತ ಹಂತವಾಗಿ ನಶಿಸುತ್ತಾ ಹೋಗುತ್ತದೆ. ಅಷ್ಟೇ ಹೊರತು ತುಮುಲವಾದಂತಹ ಒಂದು ಘರ್ಷಣೆ ಎಂಬುದು ಇರುವುದಿಲ್ಲ. ಆ ಕಾರಣದಿಂದಾಗಿ ಆಯಾ ಯುಗಗಳ ಅಂತ್ಯದಲ್ಲಿ ಯಾವ ಯುಗಪುರುಷನ ಅವಶ್ಯಕತೆಯೂ ಇರುವುದಿಲ್ಲ. ಆದರೆ ಕಲಿಯುಗವು ಹಾಗಲ್ಲ. ಕಲಿಯುಗದ ಅಂತ್ಯದಲ್ಲಿ ಧರ್ಮವು ಸಂಪೂರ್ಣವಾಗಿ ಅವನತಿಯನ್ನು ಕಾಣುತ್ತದೆ. ಧರ್ಮನ ಮಕ್ಕಳು ಹಾಗೂ ಆತನ ಪರಿವಾರದವರು ಯಾರೆಲ್ಲ ಇರುವರೋ ಅವರೆಲ್ಲರೂ ಸಹ ಭಯಂಕರವಾದಂತಹ ತೊಂದರೆಗೆ ಒಳಗಾಗಿರುತ್ತಾರೆ. ಅಂದರೆ ಧರ್ಮವು ಸಂಪೂರ್ಣವಾಗಿ ನಾಶವನ್ನೇ ಹೊಂದುವಂತಹ ಸ್ಥಿತಿಗೆ ಬಂದಿರುತ್ತದೆ. ತಾವು
ಅಲ್ಲಿ ಪರಸ್ಪರ ಯುದ್ಧ ಮಾಡುತ್ತಿರುವವರನ್ನು ಒಂದೆರಡು ಉದಾಹರಣೆಗಳನ್ನು ಗಮನಿಸಿದರೆ ಲೋಭವನ್ನು ಗೆಲ್ಲುವುದಕ್ಕೆ ಪ್ರಸಾದ ಅಂದರೆ ಎಲ್ಲವೂ ಭಗವಂತನು ಕೊಟ್ಟಿರುವ ಪ್ರಸಾದವೆಂಬ ಭಾವದಿಂದ ಸ್ವೀಕರಿಸಿದರೆ ಅದರಿಂದ ಇದನ್ನು ಹೊಂದಬೇಕು ಇದೆಲ್ಲವನ್ನು ಸಂಗ್ರಹಿಸಬೇಕೆಂಬ ಲೋಭವು ಕಡಿಮೆಯಾಗುತ್ತದೆ. ಅದೇ ರೀತಿಯಾಗಿ ಕ್ರೋಧವನ್ನು ಗೆಲ್ಲಬೇಕಾದರೆ ಅಭಯವಿರಬೇಕು. ಭಗವಂತನಿದ್ದಾನೆ, ನೋಡಿಕೊಳ್ಳುತ್ತಾನೆ. ಆ ಭಗವಂತನ ಅಭಯದಿಂದಾಗಿ, ಆತನೇ ಎಲ್ಲವನ್ನು ನೋಡಿಕೊಳ್ಳುವನು ಎಂಬ ಕಾರಣದಿಂದಾಗಿ ಕಾಮದಿಂದ ಉಂಟಾಗುವ ಕ್ರೋಧವು ಹಂತ ಹಂತವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಅದೇ ರೀತಿಯಾಗಿ ಸುಖವು ಭಯವನ್ನು ಎದುರಿಸಬೇಕು. ಈ ರೀತಿಯಾಗಿ ಪ್ರತಿಯೊಬ್ಬ ಧರ್ಮನ ಮಕ್ಕಳು ಸಹ ಪ್ರತಿಯಾಗಿ ಕಲಿಯ ಕಡೆಯ ದುಷ್ಟಪುರುಷರನ್ನು ಎದುರಿಸಿ ಅವರನ್ನು ತುಮುಲ ಯುದ್ಧದಲ್ಲಿ, ಅತ್ಯಂತ ಘೋರ ಭೀಕರವಾದಂತಹ ಯುದ್ಧದಲ್ಲಿಯೇ ಜಯಿಸಬೇಕಾದುದು ಅತ್ಯವಶ್ಯವಾಗಿರುತ್ತದೆ. ಆ ನಂತರದಲ್ಲಿ ತಾನೇ ನಿರ್ಮಲವಾದಂತಹ ಶಾಂತವಾದಂತಹ ಕೃತಯುಗವು ಆರಂಭವಾಗುವುದು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.